ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್. ನಾವಿವತ್ತು ಟೀಮ್ ಭೀಮಾ ಜೊತೆ ಮೈಸೂರಿಗೆ ಬಂದಿದ್ದೀವಿ. ಸೊ ಮೈಸೂರಿಂದ ಇಲ್ಲಿಂದ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಮಹೇಶ್ ಬ್ರೋ ಇದ್ದಾರೆ. ಇವರು ಭೀಮಾ ಚಿತ್ರದ ಏನದು ಸಹ ನಿರ್ದೇಶಕರು. ಇವರು ಪ್ರಮೋದ್ ಬ್ರೋ ಅಂತ. ಭೀಮಾ ಚಿತ್ರದಲ್ಲಿ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಇವರಿಬ್ರು ನೋಡಿ, ಇವಾಗಲೇ ನೋಡ್ಕೊಂಬಿಡಿ, ಫ್ಯೂಚರ್ ಡೈರೆಕ್ಟರ್ಸು. ಇವರು ಫ್ಯೂಚರ್ ಸಿನಿಮಾದಲ್ಲಿ ನಾನೇ ಇವ್ರನ್ನ ಮತ್ತೆ ತಿರ್ಗಿ ಇಂಟರ್ವ್ಯೂ ಮಾಡ್ತೀನಿ. ಎಸ್, ಈಗ ಮೈಸೂರಿಗೆ ಬಂದಿದ್ದೀವಿ. ಸೊ ಹಿಂದೆ ಪೊಲೀಸ್ ಇದ್ದಾರೆ, ಮುಂದೆ ಪಾರ್ವಳ. ಸೊ ಅಣ್ಣ ಒಳಗೆ ಹೋಗಿದ್ದಾರೆ. ಆಚೆ ಬಂದ ತಕ್ಷಣ ನಾವು ತೋರಿಸ್ತೀವಿ ರೀ ಎಕ್ಸ್ಕ್ಲೂಸಿವ್ ಆಗಿ ಯಾರಿದ್ದಾರೆ ಅಂತ. ನೋಡಿ, ಎಸ್, ಇವಾಗ ಟುವರ್ಡ್ಸ್ HD ಕೋಟೆ ಕಡೆ ಹೋಗ್ತಾ ಇದೀವಿ. ನಮ್ಮ ಜೊತೆ ಹರ್ಷಿತ್ ಅವರು ಜಾಯ್ನ್ ಆಯ್ತು. ಮಹೇಶ್ಪುರ ನಿದ್ದೆ ಮಾಡ್ತಿದ್ದಾರೆ, ಸುಸ್ತಾಗ್ಬಿಟ್ಟಿದ್ದಾರೆ, ಫುಲ್ ಹುಷಾರಿಲ್ಲ ಅವ್ರಿಗೆ. ಸೊ ಪ್ರಮೋದ್ ಬ್ರೋನು ಹಂಗೆ ಹಿಂದೆ ಅವರು ಇದ್ದಾರೆ. ಹೋಗ್ತಾ ಇದ್ದೀವಿ, ಮಳೆ ಒಳ್ಳೆ ಗಾಳಿ. ಅಲ್ಲೊಂದು ಸಸ್ಪೆನ್ಸ್ ಇದೆ, ಅದು ಏನು ಸಸ್ಪೆನ್ಸ್ ಅಂತ. ನೀವು RJ ಸುನಿಲ್ ಅವರು ಯೂಟ್ಯೂಬ್ ಚಾನಲಲ್ಲಿ ಇದು ಇಂಟರ್ವ್ಯೂ ನಡೀತಾರೆ ಇದೀಗ. RJ ಸುನಿಲ್ ಅವರು ಹಾಕ್ತಾರೆ ವಿಡಿಯೋ, ಅದರಲ್ಲಿ ನೋಡಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲ್ ಲೇಡಿನ ಮೀಟ್ ಮಾಡೋಕೆ ಹೋಗ್ತಾ ಇರೋದು ಇದು. ಸೊ ನಾನು ಅವ್ರ ಬಗ್ಗೆ ಕೇಳೋದು ತುಂಬ ಶಾಕ್ ಆದೆ. ಓ, ಹಿಂಗೂ ಇರ್ತೀರಾ, ಈ ಥರ ಎಲ್ಲ ಮಾಡ್ತಾರೆ ಒಬ್ಬ ಲೇಡಿ ಅಂತ. ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಬಂದು, ಅಣ್ಣ ಅವ್ರಿಗೆಲ್ಲ ಅಂದರೆ ಲೈಕ್ ಸೀರೆಯಿಂದ ಹಿಡಿದು ಹೂವಿನಾರದಿಂದ ಹಿಡಿದು ಹಣ್ಣು ಅರ್ಶಿನ ಕುಂಕುಮ ಎಲ್ಲ ನೋಡಿ ಇಲ್ಲಿದೆ ನೋಡಿ, ಎಲ್ಲ ಪ್ರತಿಯೊಂದೂ ಇಲ್ಲಿದೆ. ಇದನ್ನೆಲ್ಲ ತಗೊಂಡು ಅವ್ರಿಗೆ ಕೊಡೋಕೆ ಹೋಗ್ತಿದ್ದಾರೆ. ಸೊ ಮಳೆಯಲ್ಲಿ ಅವ್ರು ರೇಂಜರ್ ಅವ್ರ ಮುಂದೆ ನಮ್ಮ ಮಾರುತಿಕಾರ ಹಿಂದೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಲ್ಲಿ HD ಕೋಟೆಯಲ್ಲಿ ಹಾಸ್ಪಿಟ್ಲ್ ಎದುರಿಗೆ ಒಬ್ರು ಸರ್ ಬೆಲ್ಲಟ್ಟಿ ತುಂಬ ಚೆನ್ನಾಗಿ ಮಾಡ್ತಾರಂತೆ. ಬಂದು ಇಲ್ಲಿ ಕುಡೀರಿ. ನಿಮ್ಮ ಹೆಸರೇನು ಸರ್? ಸೋಮೇಶ್ ನಾಯ್ಕ. ಹಾಂ, ಸೋಮೇಶ್ ನಾಯ್ಕ. ಸೋಮೇಶ್ ನಾಯ್ಕ. ಸೋಮೇಶ್ ನಾಯ್ಕ ಅಂದರೆ ಮದಕರಿ ನಾಯ್ಕ. ವಾಲ್ಮೀಕಿ. ಈ ವಿಡಿಯೋದಲ್ಲಿ ಕಾಣ್ತಿರೋರು ಏಷ್ಯಾದಲ್ಲೇ ಮೊಟ್ಟ ಮೊದಲ ಪೋಸ್ಟ್ ಮಾರ್ಟಮ್ ಮಾಡೋ ಲೇಡಿ. ಸೊ ಇವ್ರಿಗೆ ವಿಜಯಣ್ಣ ಸೀರೆ ಬಳೆ ಕುಂಕುಮ ಅರ್ಶಿನ ಅದ್ರ ಜೊತೆ ಹಣ್ಣು ಹಂಪ್ಲುಗಳನ್ನೆಲ್ಲ ಕೊಟ್ಟು ಅವ್ರಿಗೊಂದು ಸನ್ಮಾನ ಮಾಡಿ ಅವ್ರ ಕೆಲಸನ ಗುರುತಿಸಿ ಅವ್ರನ್ನ ಅಭಿನಂದಿಸಿದರು. ಸೊ ಆ ಒಂದು ಕಾರ್ಯದಲ್ಲಿ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಸೊ ನೋಡಿ ಅವ್ರು ಏನೇನು ಮಾತಾಡ್ರ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದೆ. ಅಂದರೆ ಪ್ಲೇಸು ಸಖತ್ ಬ್ಯೂಟಿಫುಲ್ ಆಗಿದೆ. ನಾಗರವಾಳೆಯಿಂದ ಒಳಗಡೆ ಅಂದರೆ ಲೇಲೆ ಮುನ ಅಂದರೆ ಬೂಮ್ ಬೂಮ್ ಬೆಂಗಳೂರು ಆಡಿರೋ ಟ್ರೈಬ್ಸ್ ಇರೋವಂಥ ಜಾಗ ಇದೆ ಇಲ್ಲೇ ನಿಯರ್ ಬೈ. ಸೊ ಆ ಜಾಗಕ್ಕೆ ನಾವು ಬಂದಿರೋದು. ವಂಡರ್ಫುಲ್ ಅಂದರೆ ವಂಡರ್ಫುಲ್, ಅದ್ಭುತವಾಗಿದೆ ಈ ಜಾಗ. ನೆಟ್ವರ್ಕ್ ಇದೆ ಈ ಜಾಗದಲ್ಲಿ, ಇನ್ನೊಂದು ಖುಷಿ ವಿಚಾರ. ಪ್ರಮೋದ್ ಬ್ರೋ ಅವ್ರದ್ದು ಏರ್ಟೆಲ್ ಅದಿಲ್ಲ ಸದ್ಯಕ್ಕೆ, ನಂದೇನೋ ಸಿಗ್ತಿದೆ. ಸೊ ಇವತ್ತು ಇಲ್ಲೇ ಸ್ಟೇ ಅನ್ಸುತ್ತೆ, ನೋಡೋಣ ಹೆಂಗಿದೆ ಅಂತ. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜರ್ನಿನ ಮುಗಿಸ್ಕೊಂಡು ಲೇ ಲೇ ಮುನ್ನ ಸಾಂಗ್ ಆಡಿದ್ದ ಟ್ರೈಬ್ಸ್ ಇರೋವಂಥ ಒಂದು ಫಾರೆಸ್ಟಿಗೆ ಬಂದಿದ್ದೀವಿ. ಅವ್ರು ಇರೋವಂಥ ಜಾಗ ಇದು, ಅಂದರೆ ಅವ್ರು ಯಾವ ಥರ ಇದ್ದಾರೆ ಇಲ್ಲಿ ಅಂತ ತೋರ್ಸೋಕ್ಕೆ. ಬಟ್ ಅವ್ರು ಟ್ರೈಬ್ಸ್ ಅಂದ್ರೂ ಕಾರ್ ಓಡ್ಸಕ್ಕೆ ಬರುತ್ತೆ ಅವ್ರಿಗೆ. ಸೊ ತೀರಾ ಅಂದರೆ ಹಿಂದುಳಿದಿಲ್ಲ ಅವರು, ಟ್ರೈಬ್ಸ್ ಆದ್ರೂ ತುಂಬ ಮುಂದೆ ಉಳಿದಿದ್ದಾರೆ. ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಎಲ್ಲ ಗೊತ್ತಿದೆ ಅವ್ರಿಗೆ. ಸೊ ಅವ್ರನ್ನ ಹುಡ್ಕೊಂಡು ಬಂದಿದ್ದೀವಿ. ಸೊ ಅಣ್ಣ ಮುಂದೆ ಹೋಗ್ತವ್ರೆ. ಸೊ ರೋಡ್ ನೋಡಿ ಹೆಂಗಿದೆ ತೋರಿಸ್ತೀನಿ. ಸೊ ಈ ಒಂದು ಕಚ್ಚಾ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಲ್ಲ, ಒಂದು ಏನಪ್ಪ ಅಂದರೆ ಧೈರ್ಯ ಏನಪ್ಪ, ಓಮಿನಿ ಹೋದ್ರೆ ನಮ್ದು ಹೋಗುತ್ತೆ ಅಂತ ಅಷ್ಟೆ. 4x4 ಆಗ್ಬೇಕಿತ್ತು ಅಂತ ಈಗ ಅನಿಸ್ತಾ ಇದೆ. ನೋಡಿ ಅವ್ರು ಇರುವಂಥ ಜಾಗ ಇದು. ಮಹೇಶ್ ಬ್ರೋ ಹೆಂಗಿದೆ ಕಾಡು? ಕಾಡು ಹೆಂಗಿದೆ? ಇಷ್ಟ ಆಯ್ತಾ? ನೀವು ಲೇಲೆ ಮುನ ಸಾಂಗ್ ನೋಡಿರ್ಬೋದು. ಇವರು ಆಡಿದ್ದಾರೆ ನೋಡಿ, ಅಲ್ಲಿ ಮುಂದೆ ಇದಾರಲ್ಲ. ನೀವು ಆಡಿದ್ರಲ್ಲ ಸಾಂಗ್, ನೀವು ಬಂದಿದ್ರಲ್ಲ ಅಲ್ಲಿ. ನಾನು ನಾನು ವಿಡಿಯೋ ಮಾಡ್ತಿದ್ನಲ್ಲ ನಾನೇ. ಇವರನ್ನು ನೀರು ಅಲ್ಲೇ
ಕೇಳಿ ಸಿಗಲ್ಲ ಇಲ್ಲ ಇವರು ಬಂದಿಲ್ಲ ನಾ ಫೋರೆಸ್ಟ್ ಇವರು ಇದ್ರಲ್ಲ ಅವರು ಆಡಿದ್ರು ಆಡಿದ್ರು ಹೌದು ಯಾವುದು ವಿಡಿಯೋ ಇದೆಯಲ್ಲ ಹೌದು ಒಂದು ಇದು ಕೊಡ ಒಂದು ಪ್ಲೇಟ್ ಕೊಡು ತಮ್ಮ ಬಂದು ಆಫೀಸಲ್ಲಿ ನಾಲ್ಕೊಳೆ ಅಲ್ಲಿ ಬಂದು ಕರೆದು ಅಲ್ಲಿ ಬಂದಿದ್ದೀನಿ ಬಿಸಿಲ ಅದು ನಾವು ಡ್ಯಾನ್ಸ್ ಮಾಡಿದ ಒಂದು ಹಾಡು ಅಸಿ ಗುರ್ತಾಯ್ತು ನಿಮಗೆ ಇದು ಜಂತು ಪನ್ನದು ಇದು ಜಂತು ತಿನ್ಬೇಕು ಇಲ್ಲ 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 ಸಪ್ರೇಟು ನಾನು ಇದು ಶುಂಠಿ ಇದು ಪೆಪ್ಪರ್ ಎಲ್ಲ ಹಾಕಿ ಇದು ಮಾಡಿ ಕಾಯಿಸಿರೋಂಥದ್ದು ಸರ್ ಸ್ವಲ್ಪ ತಿನ್ನಿ ಖಾರ ಇದೆ ನನಗೆ ಭಾರಿ ಇಷ್ಟ ಕಾಡು ಐಟಮ್ ಜೇನುತುಪ್ಪ ಯಾವತ್ತು ನೆಟ್ಟಬೇಕು ಕುಂದ ಇನ್ನೊಂದು ಇದು ಕೊಡು ಸ್ಪೂನ್ ಅವರು ಎಲ್ಲ ಏನು ಹಾಕಿದ್ರಿ ಇದಕ್ಕೆ ಅದಕ್ಕೆ ಇದು ಶುಂಠಿ ಪೆಪ್ಪರು ಮತ್ತು ಇದು ತುಳಸಿ ಓ ಇದೆಲ್ಲ ಹಾಕಿ ಸ್ವಲ್ಪ ತಿನ್ನೋದು ಅದು ತುಂಬ ಖಾರನೇ ಬರುತ್ತೆ ಒಳ್ಳೇದು ಕೆಮ್ಮಿಗೆಲ್ಲ ಒಳ್ಳೆ ಹಾಂ ಒಳ್ಳೇದು ತುಂಬ ಇದು ಉತ್ತಜೇನು ಅಂತ ಹೇಳ್ತೀವಿ ತುಂಬ ಚೆನ್ನಾಗಿರುತ್ತೆ ಹೌದು ಕಫ ಇದ್ರೆಲ್ಲ ಹೌದು ನೋಡಿದ್ಯಾ ಸಾಂಗ್ ನೋಡಿದ್ಯಾ ಹೇಗಿತ್ತು ಹೇಗಿದೆ ಬ್ರೋ ಈ ಮಸಾಲೆ ಸೂಪರ್ ಮಸಾಲೆ ಒಂಥರ ಒಳ್ಳೆ ಮೆಣಸು ಕಾಳು ಮೆಣಸು ಆ ಚಿಕ್ಕ ಮೆಣಸಿನಕಾಯಿ ಅದೆಲ್ಲ ಹಾಕ್ತಿರಲ್ಲ ಒಳ್ಳೆ ತಾಕತ್ತದು ಅಂದರೆ ರುಚಿಯಾಗಿರುತ್ತೆ ಅದು ನಮ್ಗೆ ಅಲ್ಲಿ ಸಿಕ್ಕಲ್ವಲ್ಲ ಊಟ ಅದಕ್ಕೆ ನಮ್ಗೆ ಒಂದು ಸ್ವಲ್ಪ ಈ ಕಾಡು ಊಟ ಅಂದರೆ ಭಾರಿ ಇಷ್ಟ ನನಗೆ ಈ ಕಾಡು ಸೊಪ್ಪು ಸಿಗೋದು ಯಾವಾಗ ಅದು ಒಂದು ಸ್ವಲ್ಪ ಟೈಮ್ ಇದೆ ಸಿಗ್ತದೆ ನೆಕ್ಸ್ಟ್ ಬರುವಾಗ ನಾವು ಕಾಡು ಸೊಪ್ಪು ಅಂದ್ರೆ ಕರೆಕ್ಟ್ ಅಲ್ಲ ನಿಮಗೇನನ್ಸ ಸರ್ ಈಗ ನಾರ್ಮಲ್ ಆಗಿ ನೀವು ಆಡಿದ್ರೆ ಆ ಮ್ಯೂಸಿಕ್ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಏನನ್ಸ್ತು ನಮಗೆ ನನ್ನ ಅನಿಸಿಕೆ ಸ್ಟುಡಿಯೋದಲ್ಲಿ ಆಡ್ಬೇಕಾದ್ರೆ ನಾನು ಅನ್ಕೊಂಡಿದ್ದೇನಂತ ಹೇಳಿದ್ರೆ ಇದು ಪಿಕ್ಚರ್ ಅಲ್ಲಿ ಹಾಡು ಮಾತ್ರ ಬರುತ್ತೆ ನಾವುಗಳೆಲ್ಲ ಬರೋದಿಲ್ಲ ಅಂತ ನನ್ನ ಮನಸ್ಸು ಬರಲ್ಲ ನೀವು ಸಿನಿಮಾಲು ನೀವು ಬರಲ್ಲ ಸಾಂಗ್ ಬರುತ್ತೆ ಅಷ್ಟೇ ಸಿನಿಮಾಲಿ ಕರ್ನಾಟಕ ಮತ್ತು ಹೊರಗಡೆ ಕೂಡ ಅವಕಾಶ ಆಯ್ತಲ್ಲ ಸರ್ ತುಂಬಾ ಖುಷಿ ಆಗಿದೆ ನಮ್ಗೆ ಸಂತೋಷ ಯಾಕೆಂದ್ರೆ ಇದ್ರಲ್ಲಿ ನಾವ್ ಯಾಕೆ ಬಿಟ್ಟಿದ್ದು ಅಂದ್ರೆ ನಿಮ್ಗೋಸ್ಕರ ಬಿಟ್ಟಿದ್ವಿ ನಮ್ಗೆ ಒಂದು ಏನೋ ಒಂದು ಕಾರಣ ಬೇಕಲ್ಲ ಯಾರು ಆಡಿದ್ರು ಅನ್ನೋದಕ್ಕೆ ನೀವೆಲ್ಲ ರೆಕಾರ್ಡ್ ಮಾಡಿರೋದ್ನ ನಾನಿರೋದು ಎಲ್ಲ ಸೇರಿ ಡ್ಯಾನ್ಸ್ ಮಾಡ್ತಾ ಇರೋದು ಎಲ್ಲ ಸೇರಿ ಬಿಟ್ಟಿರೋದು ಮತ್ತೆ ಇತಿಹಾಸದಲ್ಲಿ ನಮ್ಮ ಜೇನು ಕುರುಬರ ಒಂದು ಭಾಷೆಯಲ್ಲಿ ಕೊಟ್ಟಿದ್ವಿ ಈಗ ಮೂರು ನಾಲ್ಕನೇ ಫಿಲಮ್ ನಮಗೆ ಇದಕ್ಕೆ ನಾನು ಎಲ್ಲ ಬೆಳಿಗ್ಗೆ ಸಿಗ್ತೀನಿ ಈಗ ಕತ್ಲಲ್ಲ ಬೆಳಿಗ್ಗೆ ಸಿಗ್ತೀನಿ ಇಲ್ಲೇ ಇರ್ತಾರೆ ಬೆಳಿಗ್ಗೆ ಸಿಗ್ತಾರೆ ಎಲ್ಲರಿಗೂ ಬೆಳಿಗ್ಗೆ ಎಲ್ಲರೂ ಬಾರ್ದು ಆಯ್ತಪ್ಪ ಬೆಳಿಗ್ಗೆ ಸಿಗ್ತೀನಿ ಆಯ್ತಮ್ಮ ಬೆಳಿಗ್ಗೆ ಸಿಗ್ತೀನಿ ಹಲೋ ನಾವಿಲ್ಲಿ ನಮ್ಮ ಹಾಡಿಗೆ ಬಂದಿದ್ದೀವಿ ಜೇನು ಕುರುಬರ ಹಾಡಿಗೆ ನಮ್ಮ ಬೂಮ್ ಬೂಮ್ ಸಾಂಗ್ನ ಸೂಪರ್ ಹಿಟ್ ಮಾಡ್ಕೊಂಡು ಕೊಟ್ಟಂಥ ಒಂದು ತಂಡ
ಇಲ್ಲಿ ನನಗೆ ಬಂದ ತಕ್ಷಣವೇ ಈ ನನಗೆ ತುಂಬ ಇಷ್ಟ ಈ ಏಡಿಕಾಯಿ. ಏಡಿಕಾಯಿನ ಹಿಡಿದು ಫ್ರೈ ಮಾಡಿಕೊಂಡು ಚಳಿಗೆ ಒಳ್ಳೆಯದು ಅಂತ ಮಳೆ ಮಧ್ಯೆ ಇಂಥ ಒಂದು ಹಾಡೇಳಕ್ಕೆ ಕೇಳ್ಕೊತೀನಿ ಅವ್ರನ್ನ. ಒಂದು ಒಳ್ಳೆ ಹಾಡು ಹೇಳ್ತಾರೆ, ಈಗ ಹಾಡು ಕೇಳಿ ಬನ್ನಿ. ಬೆಳಕೊಂದು ಫಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಹಿಂದು ಆರಾಜಿಸರ ರಾಜಿಸರಾಜ ರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೇ ಆಗಲಿ ಅರಮನೆ ಆಗಲಿ ಹಾಟವೇ ನಿಲ್ಲದು ಎಂದು ಹಾಟ ನಿಲ್ಲದು ಹಿರಿಯರೇ ಬರಲಿ ಕಿರಿಯರೇ ಬರಲಿ ಭೇದವ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನೂ ಅಪ್ಪನ ಹಾಗೆ ಅಣ್ಣಲಿ ಕಾಯಿಯ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನೈಸ್ ಬ್ರೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೆಂಗಿತ್ತು ಬ್ರೋ ನಿದ್ದೆ ಕಾಡಲ್ಲಿ? ಎಷ್ಟು ಹರ್ಸಿದ್ ಬ್ರೋ ಹೆಂಗಿತ್ತು ನಿದ್ದೆ? ಚೆನ್ನಾಗಿತ್ತಾ? ಗುಡ್ ಮಾರ್ನಿಂಗ್. ಹೆಂಗಿತ್ತು ನಿದ್ದೆ ರಾತ್ರಿ? ಎಲ್ಲದಕ್ಕಿಂತ ಅಣ್ಣನ್ ಕೇಳಣ. ಸೊ ಗುಡ್ ಮಾರ್ನಿಂಗ್ ಅಣ್ಣ. ಸೊ ರಾತ್ರಿ ನಿಮಗೆಲ್ಲ ಅಭ್ಯಾಸ ಇದೆ ಯೂಶ್ವಲಿ ಈ ತರ ಎಲ್ಲ ಇದ್ದು. ಸೊ ಇದು ಹೆಂಗಿತ್ತ ಅಣ್ಣ ಎಕ್ಸ್ಪೀರಿಯನ್ಸ್? ಮೊದಲನೇ ಸರಿ ಅಂತಲ್ಲ, ಸುಮಾರು ಸರಿ ಮಲಗಿದ್ದೀನಿ ಇವ್ರಗಳ ಜೊತೆ. ಇದು ಇಲ್ಲಿ ಜಾಗದಲ್ಲಿ ಫಸ್ಟ್ ಟೈಮ್ ಮಲಗಿರೋದು. ನೀವು ನಂಬಲ್ಲ, ಪೀಸ್ಫುಲ್ ನಿದ್ದೆ ಅಂತಾರಲ್ಲ, ಅಂದರೆ ಯಾವ ಯೋಚನೆನೂ ಇಲ್ದಿರ, ಯಾವ ಎ ಸಿನೂ ಬೇಡ, ಏನೂ ಬೇಡ, ಅಷ್ಟು ತಂಪಾಗಿ ಸುಮ್ಮನೆ ನಿದ್ದೆ ಬರುತ್ತೆ, ಮೈಂಡು ಸೆರೆಂಟಾಗಿ ಇರುತ್ತೆ ಅಂತ ಒಂದು ಖುಷಿ ಅನುಭವ. ಹಿಂಗಿದೆ ಅಣ್ಣ, ಈ ಅವರು ಟೀ ಮಾಡಿಕೊಟ್ಟಿದ್ರ ಟೀ ಬ್ಲ್ಯಾಕ್ ಕಾಫಿ, ಇದು ಬ್ಲ್ಯಾಕ್ ಕಾಫಿ. ಇಲ್ಲಿ ಹಾಲಿಂದು ಕಾಫಿ ಕುಡಿಯೋಕ್ಕಿಂತ ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಕುಡಿತಾರೆ. ಇದು ಆ್ಯಕ್ಚುಲಿ ಇದು ಕರೆಕ್ಟ್ ಕಾಫಿ ಮತ್ತು ಟೀ. ಪಾಪ ಕೆಲವು ಸತಿ ಹಾಲಿಂದು ಟೀ ಕುಡಿತೀವಲ್ಲ, ಕೆಲವರು ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ, ಅಸಿಡಿಟಿ ಆಗ್ಬಿಡುತ್ತೆ. ಸೊ ಅದು ಯಾವುದು ಇರಲ್ಲ ಇಲ್ಲಿ, ನಮ್ಗೆ ಅದು ಹೆಲ್ಪ್ಫುಲ್ ಇದೆ. ಸರ್ ನಿಮ್ಗೇನು ಅನಿಸಿದೆ ಸರ್, ಅಣ್ಣ ಮನೇಲಿದ್ದು ನಿಮ್ಮ ಮನೇಲಿದ್ದು ನಿನ್ನೆ ರಾತ್ರಿ ಊಟ ಮಾಡಿದ್ವಿ, ರಾತ್ರಿ ನಿಮ್ಮ ಮನೇಲೆ ಮಲಗಿದ್ವಿ, ಸೊ ನಿಮ್ಗೇನು ಅನಿಸ್ತು? ತುಂಬ ಖುಷಿ ಆಗ್ತಿದೆ ಸರ್, ಆದರೆ ಅದು ಯಾವ ಪುಣ್ಯ ಮಾಡಿದೀವೋ ಗೊತ್ತಿಲ್ಲ. ಯಾಕಂದ್ರೆ ಒಟ್ಟಿಗೆ ಮಲಗಿದೀವಿ ಅಂತ ಹೇಳುವಾಗ ತುಂಬ ಒಂದು ಖುಷಿನೆ. ಅದರಲ್ಲಿ ಇನ್ನೊಂದು ನಾಲ್ಕೈದು ಹುಡುಗರು ಇದೀವಿ, ಎಲ್ಲರೂ ಕೂಡ ಸೇರಿ ಮಲಗಿದೀವಿ ಒಟ್ಟಿಗೆ. ಬನ್ನಿ ಈ ಕಡೆಗೆ ಬನ್ನಿ. ಈ ಇಷ್ಟರ ತನಕನೂ ಕೂಡ ನಮ್ಮ ನಾಗರಹೊಳೆ ಸುತ್ತಿನಲ್ಲಿ ಆಡಿಯೋ ಒಳಗಡೆ ನಮ್ಮದೇ ಆದ ಮನೆಗಳಲ್ಲಿ ಸರ್ ಬಂದು ಮಲಗಿದ್ದಾರೆ ಅಂತ ಹೇಳೋದು ತುಂಬ ಸಂತೋಷ ನಿಮಗೆ. ಆದರೆ ಇದು ಕೂಡ ಇನ್ನು ಎಷ್ಟೋ ಜನಾಂಗ ನೋಡಿ ನಮಗೊಂದು ಅವಕಾಶನ ಕೊಟ್ಟು ಬಂದು, ನಾನು ಹೇಳೋದಿಷ್ಟೇ, ನಮ್ಮ ಭೀಮಾ ಆನೆಯ ಒಂದು ಹೆಸರಿನಲ್ಲಿ ನಮ್ಮನ್ನು ಎಲ್ಲರೂ ಕೂಡ ಸೇರಿಸಿದೆ ಅಣ್ಣವರು, ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳೋದನ್ನ ಹೇಳ್ತಾರೆ.
ಇವತ್ತು ಇವಾಗ ನೀವು ಕರ್ನಾಟಕ ಫುಲ್ ಫೇಮಸ್ ಆಗ್ಬಿಟ್ಟಿದ್ದೀರಾ, ಏನ್ ಅನಿಸ್ತಿದೆ? ತುಂಬಾ ಸಂತಸ ಆಗ್ತಿದೆ. ಇನ್ನು ಹೆಚ್ಚಿನ ಅಂಶದಲ್ಲಿ ಆಗ್ಲಿ, ನಮ್ಮ ಜನಾಂಗನ ಅವ್ರು ಹೀಗೆ ಮುಂದೆ ತರಲಿ ಅಂತ ಹೇಳೋದನ್ನ ಕೇಳ್ಕೊತೀವಿ. ಡನ್ ಡನ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ. ನೋಡಿದ್ರಲ್ಲ, ಸೊ ನಾವು ಟ್ರೈಬ್ಸ್ ಮನೇಲಿ ಇದ್ವಿ ರಾತ್ರಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಎಲ್ಲರೂ. ಅವರು ನಾವು ಇರ್ತೀವಿ ಅಂತ ಎಲ್ಲರೂ ಪಾಪ ಅಲ್ಲಿ ಆ ಕಡೆ ಈ ಕಡೆ ದೂರ ಅಲ್ಲೆಲ್ಲ ಬಂದಿದ್ರು, ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಸುಮಾರು ದೂರದ ಊರುಗಳಿಂದ ಬಂದಿದ್ರು. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಇವ್ರ ಮನೇಲಿ ಮಲಗಿದ್ದು ಅಂದರೆ ನಾವೇ ನಿಂಗೆ ಮಲಗಿಲ್ಲ ಅಂತಲ್ಲ, ಸೊ ನಮ್ಮ ಮನೆನೂ ಗುಡಿಸ್ಲೇ ಇತ್ತು ಚಿಕ್ಕ ವಯಸ್ಸಲ್ಲಿ. ಸೊ ಆ ಥರ ಮಲಗಿದ್ವಿ. ಬಟ್ ವಿಜಯಣ್ಣ ಮಲಗಿದ್ದು ನಂಗೆ ತುಂಬ ಮಿರಾಕಲ್ ಅನ್ನಿಸ್ತು. ಅವ್ರು ಹೇಳಿದ್ರು, ಅಮ್ಮ ಇವೆಲ್ಲ ನಾವು ತುಂಬ ಕಷ್ಟ ನೋಡಿದೀವಿ ಅಮ್ಮ ಲೈಫಲ್ಲಿ, ನಾವು ಇದು ಎಲ್ಲಾದರೂ ಎಲ್ಲೋದ್ರೂ ಅಡ್ಜಸ್ಟ್ ಆಗಿಬಿಡ್ತೀವಿ. ಆ್ಯಕ್ಚುಲಿ ಒಬ್ಬ ಮನುಷ್ಯ ಅಡ್ಜಸ್ಟ್ ಆಗಬೇಕು, ನಾವೆಲ್ಲೇ ಯಾವುದೇ ಒಂದು ಜಾಗದಲ್ಲಿದ್ರು ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದ್ರು. ಈಗ ತಾನೇ ಇದ್ವಿ, ಸೊ ಈಗ ಬೈಲ್ಗೆ ಹೋಗ್ಬೇಕು ಇಲ್ಲಿ ಫ್ರೆಶ್ ಅಪ್ಗೆ. ಸೊ ವಿಜಯಣ್ಣನೂ ಬೈಲ್ಗೆ ಹೋದರು. ಸೊ ನಾನು ಹೋಗ್ಬಿಟ್ಟು ಬರ್ತೀನಮ್ಮ, ನೀವು ಆಮೇಲೆ ಆರಾಮಾಗಿ ಹೋಗ್ರಿ ಅಂದರು. ಸೊ ಈಗ ಅವ್ರು ಬೈಲ್ಗೆ ಹೋಗ್ಬಿಟ್ಟು ಬಂದು ನಾವು ಬೈಲ್ಗೆ ಹೋಗ್ಬೇಕು. ಈಗ ಬೈಲ್ಗೆ ಹೋಗಿ ಬಂದು ಮುಖಕ್ಕೆ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಟ್ರೈಬ್ಸ್ ಜೊತೆ ಅಮ್ಮ ಒಂದು ಡ್ಯಾನ್ಸ್ ಮಾಡೋಣ ಅಂತ ಇದ್ದಾರೆ. ಸೊ ಮಾಡಿಸೋಣ ಅವ್ರ ಜೊತೆ, ಅವ್ರ ಸಾಂಗಿಗೆ ಅವ್ರನ್ನೇ ಡ್ಯಾನ್ಸ್ ಮಾಡಿಸೋಣ. ಸೊ ಆ್ಯಕ್ಚುಲಿ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ಏನದು ನಿಮ್ಮ ಕೈಯಲ್ಲಿ? ಇದು ಬಿಲ್ಲು. ಸೊ ಇದು ಏನು ಬಿಲ್ಲಪ್ಪ ಅಂದರೆ, ಇವರಿಲ್ಲಿ ಆನೆಗಳು ಬಂದರೆ ಓಡಿಸೋಕ್ಕೆ, ಇದಕ್ಕೆ ಬಾಣ ಎಲ್ಲಿ ಅಂತ ಕೇಳಿದ್ರೆ ಬಾಣ ಇರಲ್ವಂತೆ. ಇಲ್ಲೊಂದು ಕಲ್ ಥರ ಏನೋ ಮಣ್ಣಿನ, ಏನು ಮಣ್ಣಿಂದ ಒಂದು ಉಂಡೆ ಮಾಡ್ಕೊಂಡು ನೋಡಿ, ಇಲ್ಲ ಐತೆ ನೋಡಿ, ಈ ಒಂದು ಇದರಲ್ಲಿ ಇಟ್ಟು ಹಿಂಗಿಟ್ಟು ಹಿಂಗೆ ಗಟ್ಟಿ ಹಿಂಗೆ ಇಟ್ಕೊಂಡು ಹಿಂಗೆ ಎಳೆದು ಹಿಂಗೆ ಬಿಡ್ತಾರಂತೆ. ನಾನು ಕೇಳಿದೆ ಹಿಂಗೆ ಎಳೆದು ಹಿಂಗೆ ಬಿಡ್ಬೇಕಾದ್ರೆ ಕೈಗೆ ಟಚ್ ಆಗಲ್ವಾ ಅಂದರೆ ಕೈಯೇ ಗಾಯ ಆಗಿಬಿಡುತ್ತಂತೆ, ಕರೆಕ್ಟಾಗಿ ಗ್ರಿಪ್ಪಲ್ಲಿ ಹೊಡಿಬೇಕಂತೆ. ನೋಡಿ ಎಷ್ಟು ಏನು ಎಷ್ಟು ಟೆಕ್ನಾಲಜಿ ಬಂದ್ರೇನು ನೋಡಿ. ಇವ್ರು ಇನ್ನೂ ಹಳೆ ಕಾಲದ ಪದ್ಧತಿ ಹಂಗೆ ಇಟ್ಕೊಂಡಿದ್ದಾರೆ ನೋಡಿ. ಎಲ್ಲ ಸಿದ್ರು ಬಂದರು ಕುಂಟುತ್ತಾರ. ಏನು ಕಾಫಿ ಹುಡುಗಿ ಬೆಲ್ಲ ಹಾಕಿದ್ರೆ ಹಸು ಸಾಕು. ಹಾ ಕಾಫಿ ಹುಡುಗಿ ಬೆಲ್ಲ ಸಾಯ ಹುಡಿ ಬಾಡ ಅದ ಅನ್ಕೊಂತಾನೆ ನಿಂತಿಲ್ಲ ನೋಡಿ. ಊದಿ 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 ಸರ್. ನಂಬಲ್ಲ, ಹಳ್ಳಿ ಕಡೆ ಅಥವಾ ಎಲ್ಲೇ ಆಗಲಿ ಮೊದಲು ಇದೆ ಅಲ್ವಾ, ಊದ್ಕೊಳ್ಪೇಲಿ ಊದಿ 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 ಹೆಣ್ಮಕ್ಳಿಗೆ ಲಂಗ್ಸ್ ಕೆಟ್ಟೋಗೋದು, ಕೆಮ್ಮು ಬಂದ್ಬಿಡೋದು, ವಯಸ್ಸಾಗ್ತಾ ಆಗ್ತಾ ಈ ಹೊಗೆ ಹೋಗೋದು ಗೊತ್ತಾ, ಒಂಥರ ಈ ಗೂರ್ಲು ಅಂತಾರಲ್ಲ, ಎಷ್ಟೋ ಜನ ಹೆಣ್ಮಕ್ಳಿಗೆ ತೊಂದರೆ ಆಗಿದೆ ಲಂಗ್ಸ್ ವೀಕ್ ಇರೋರು. ಒಂದು ರೀತಿ ಎಕ್ಸಸೈಸು, ಅದಕ್ಕೆ ಅಡ್ವರ್ಸಿದು ಈ ಹೊಗೆ ಅಲ್ಲ, ಊದಿ 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 ಪಾಪ ಈ ಗಸೆ ತುಂಬ್ಕೊಂಡ್ಬಿಡುತ್ತೆ ಅಂತಾರಲ್ಲ, ಹಂಗಾಗ್ಬಿಡೋದು ಎಷ್ಟೋ ಜನ. ನಮ್ಮ ಅಜ್ಜಿಯವರೆಲ್ಲ ಆ ಏಜ್ ಆದಮೇಲೆ ಅಂದರೆ ಕೆಟ್ಟು ಕಾಫರ್ಸ್ಗಿನ ಸ್ಮೋಕರ್ಸ್ಗಿನ ಹೆಚ್ಚು ಡೈರೆಕ್ಟ್ ಅಲ್ಲಮ್ಮ ಇದು. ಹ್ಞೂ, ಅದೊಂದೇ ತಾನೇ ಇದ್ದಿದ್ದು ಅಡುಗೆಗೆ ನಮಗೆ ಊದು ಊದು ಅಂತ ಕೊಟ್ಬಿಟ್ಟವರು. ಹಾಂ ಹಾಂ, ಚಿಕ್ಕ ವಯಸ್ಸಲ್ಲಿ ತರಕಾರಿ ಹಚ್ತಾರವರು, ಊತಾರ ಊತಾರ ಬಂದೆ ಬಂದೆ ಅಂತ ಹೋಗಿ ಅಕ್ಕಿ ತೊಗೊಂಬರೋರು, ಟಕ ಟಕ ಅಂತಿಲ್ಲ ರಾಗಿ ಹಸಿಟ್ಟು ತೊಗೊಂಬರೋರು, ಅವಾಗೆಲ್ಲ ಊತಾಗಿ ಕೂರ್ತಿದ್ವಿ. ನೀವು ಕರೆಕ್ಟಾಗಿ ಊದು ಕಪಾಡೆಲ್ಲ ನೋವು ಬಂದ್ಬಿಡ್ತಾರೆ, ಇದು ಲಂಗ್ಸ್ ಎಲ್ಲ ನೋವು ಬಂದ್ಬಿಡುತ್ತೆ. ನೀವು ಅದು ಇವಾಗ ಇಳಿಬೇಕು ನೋಡಿ, ಇವ್ರ ಹೆಸರು ನಾಗೇಂದ್ರ ಅಂತ ಅದಕ್ಕೆ ನಾಗರಬೆಳೆ ಹಾಕ್ಬಿಟ್ಟಿಲ್ಲ. ಕಾಡ್ ಜನದ ಮನೇಲಿ ಇದ್ವಿ, ಇವತ್ತು ಸಂದೇಶ ಹೋಟ್ಲಲ್ಲಿ ಇದ್ವಿ, ಮೈಸೂರಿಗೆ ಬಂದಿದ್ದೀವಿ. ಸೊ ಮೈಸೂರು ಮುಗಿಸ್ಕೊಂಡು ಒಂದು ಕಡೆ ಹೋಗ್ತಾ ಇದ್ದೀವಿ, ಬನ್ನಿ ಕರ್ಕೊಂಡು ಹೋಗ್ತೀವಿ. ಇದೇ ಸಂದೇಶ ಹೋಟ್ಲು. ಇವಾಗ ನಾನು ಮಹೇಶ್ ಬ್ರೋ ಮತ್ತು ಪ್ರಮೋದ್ ಬ್ರೋ ಎಲ್ಲರ ಜೊತೆಗೆ ಇದ್ದೀವಿ. ಸೊ ಒಂದು ಆಶ್ರಮಕ್ಕೆ ಬಂದಿದ್ದೀವಿ. ಇದು ಯಾವ ಆಶ್ರಮ ನಮ್ಮ ಮಹೇಶ್ ಬ್ರೋನ ಕೇಳೋಣ. ನಮ್ಗೆ ಎರಡೆರಡು ಸರಿ ವಿಭೂತಿನ ಹಾಕಿದ್ರೆ ತುಂಬ ಚೆನ್ನಾಗಿ ನಾವು ಹಿಂಗೆ ಕಾಣ್ತಿದ್ವಿ ಅಂದ್ರೆ ಇವರೇ ಕಾರಣ. ಸೊ ಹೋಗ್ತಾ ಇದ್ದೀವಿ.
ಹೋಟೆಲ್ ನೀವು ದಿತ್ಕೊಳೋಗಿ ಅಂತ ಹೇಳೋರು ಫಸ್ಟ್ ಫಸ್ಟ್ ಒಂದ್ಸಲ ಎರಡು ಸಲ ವಾರ್ನಿಂಗ್ ಮಾಡೋರು ಬರ್ಬೋದು ಕಲಿದೆ ಹೋದ್ರೆ ಮಾಮೂಲಿ ಅವ್ರಿಗೆ ಏನ್ ಬೇಕಾದಲ್ಲ ಸೊ ಈ ವಿಡಿಯೋ ಎಂಜಾಯ್ ಮಾಡಿದ್ರಲ್ಲ, ಇದೇ ಆಗಸ್ಟ್ 9 ಭೀಮಾ ರಿಲೀಸ್ ಆಗ್ತಿದೆ. ತಪ್ಪದೆ ಸಿನಿಮಾ ನೋಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೊ ಮಚ್.